ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್. ಗೆಲುವನ್ನ ಸಹಿಸದವರಿಗೆ ಅಸೂಯೆ ಇದ್ದೇ ಇರುತ್ತೆ. ಒಬ್ಬರನ್ನ ಮುಗಿಸುವ ಹಂತಕ್ಕೆ ರಾಜಕಾರಣ ಮಾಡಬಾರದು. ಡಿಸ್ಚಾರ್ಜ್ ಆದ ಬಳಿಕ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೇಳಿಕೆ. ಪಾಕ್ ಮೇಲೆ ಪ್ರೀತಿ ಇರುವ ಕುಮಾರಸ್ವಾಮಿ ಭಾರತ ಬಿಟ್ಟು ತೊಲಗಲಿ. ದೇಶ ಒಡೆಯುವ ಷಡ್ಯಂತ್ರಕ್ಕಾಗಿ ಇಲ್ಲಸಲ್ಲದ ಮಾತು ಸರಿಯಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಕಿಡಿ. ಬಾಲ ಪುರಸ್ಕಾರ ಪಡೆದ 49 ಮಕ್ಕಳ ಜೊತೆ ಮೋದಿ ಸಂವಾದ. ಅಸಾಧಾರಣ ಸಾಧನೆ ಮಾಡಿದ ನಿಮಗೆ ಧನ್ಯವಾದಗಳು. ನೀವು ಭವಿಷ್ಯದ ಮಕ್ಕಳಿಗೆ ಮಾದರಿಯಾಗಿದ್ದೀರಿ. ಪಿಎಂ ಮೆಚ್ಚುಗೆ. ಗುಹೇಶ್ವರ ದೇವಸ್ಥಾನ ಸೇವಾ ಸಮಿತಿ ಮತ್ತು ಗಂಗನವಾಡಿ ಗ್ರಾಮಸ್ಥರಿಂದ ಜಾತ್ರಾ ಮಹೋತ್ಸವ ಮತ್ತು ಶರಣ ಸಂಸ್ಕೃತಿ ಮಹೋತ್ಸವ ನಿಮಿತ್ತವಾಗಿ ಮಾಧ್ಯಮಗೋಷ್ಠಿ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಗುಹೇಶ್ವರ ದೇವಸ್ಥಾನ ಸೇವಾ ಸಮಿತಿ ಮತ್ತು ಗಂಗನವಾಡಿ ಗ್ರಾಮಸ್ಥರಿಂದ ಜಾತ್ರಾ ಸಿದ್ಧತೆಯ ಕುರಿತು ಮಾಧ್ಯಮಗೋಷ್ಠಿ ನಡೆಸಿಕೊಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಮತ್ತು ಶರಣ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾಳೆ ಬೆಳಿಗ್ಗೆ 24/1/2020 ಜರುಗಲಿರುವ ಈ ಜಾತ್ರೆಯ ಕಾರ್ಯಕ್ರಮದ ವಿವರಗಳನ್ನು ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಯ ಮುಖಾಂತರ ತಿಳಿಸುವುದು. ನಾಳೆ ಬೆಳಗಿನಿಂದ ಬೆಳಗಿನ 6 to 8 o'clock ಮಹಾರುದ್ರಾಭಿಷೇಕ ಇರುತ್ತದೆ. ಆದ ನಂತರ ಮಧ್ಯಾಹ್ನ 2 to 4 o'clock ಒಂದು ಪಲ್ಲಕ್ಕಿ ಉತ್ಸವ, 2 o'clock ಮಹಾಪ್ರಸಾದ ಚಾಲಾಗುತ್ತದೆ. ಆದರೆ ಕಾರ್ಯಕ್ರಮ ಮತ್ತು ಸಾಯಂಕಾಲ 5 to 7 o'clock ಕರಡಿ ವಾದ್ಯ ಮತ್ತು ಕಣಿ ವಾದ್ಯ. ಆದ ನಂತರ 8 to 10 o'clock ಮಹಾತ್ಮರ ಆಶೀರ್ವಚನ. ಆಶೀರ್ವಚನ ಮುಗಿದ ಕೂಡಲೇ ಏನತ್ತೆ ಅಂದರೆ ಕಂಕನವಾಡಿ ಮತ್ತು ಸುತ್ತಮುತ್ತಲಿನ ಬಂದಂಥ ಗ್ರಾಮದವರು ಮುಂದೆ ಮಾದೇವಪ್ಪ ಹುಲ್ಯಾಳವರದ ಭಜನಾ ಕಾರ್ಯಕ್ರಮ ಬೆಳಗಿನ 6 o'clock ಇರುತ್ತದೆ. ಆದ ಕಾರಣ ಮತ್ತು ಎಲ್ಲ ನಮ್ಮ ರಾಜ್ಯದ ಭಕ್ತಾದಿಗಳು ಆ ಗುಹೇಶ್ವರನ ಒಂದು ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಬಂದು ತಾವೆಲ್ಲರೂ ಪುನೀತರಾಗಬೇಕು. ತಾವು ಏನೇನು ಸಿದ್ಧತೆ ಮಾಡ್ಕೊಂಡ್ರೆ ಈಗ ಜಾತ್ರೆದು? ಜಾತ್ರೆ ಸಿದ್ಧತೆ ಏನತ್ತೆ ಅಂದರೆ ಇದು ನಡುಗಡ್ಡೆ ಇರೋದ್ರಿಂದ ಸುತ್ತಮುತ್ತಲು ನಾವೊಂದು 3-4 ಜಾಗದಾಗ ನಾವು ಬೋಟಿನ ವ್ಯವಸ್ಥೆ ಮಾಡಿದ್ದೆವು. ಎಲ್ಲ ಈಗ ಪ್ರಥಮವಾಗಿ ಕಂಕನವಾಡಿ ಗ್ರಾಮದ ಮುಂದೆ ಒಂದು 3 ಬೋಟ್ ಇರ್ತವೆ. ಮುಂದೆ ಸುರ್ಪಾಲಿ ನರಸಿಂಧೂರು ಗುಡಿಯಿಂದ ಕಂಕನವಾಡಿ ಗುಹೇಶ್ವರ ಗಡ್ಡಿಗೆ ತೆರಳಲಕ್ಕ ಅಲ್ಲಿ 2 ನಾವಿನ ಸೌಕರ್ಯ ಐತಿ. ಆದ ನಂತರ ಹಿಂದೆ ಈ ಗುಹೇಶ್ವರನ ಹಿಂಭಾಗದಲ್ಲಿ ಇರುವಂಥ ಒಂದು ಮುತ್ತೂರು ಮತ್ತು ತುಬ್ಚಿ ಗ್ರಾಮ, ಆ ಗ್ರಾಮದಿಂದ ಈ ಕಡೆ ಮಹಾರಾಷ್ಟ್ರ ಜನ ಈ ಕಡೆ ಬಂದು ಹೋಗಲಿಕ್ಕೆ ಅನುಕೂಲ ಮಾಡಿಕೊಳ್ಳಕ್ಕೆ ಅಲ್ಲಿ 2 ಬೋಟಿನ ವ್ಯವಸ್ಥೆ, ಎಲ್ಲ ರಸ್ತೆ ವ್ಯವಸ್ಥೆ, ಗಾಳಿ ವಾಹನ ದಾಟಿಸುವಂಥದ್ದು, ಜನಸಾಮಾನ್ಯ ದಾಟಿಸುವಂಥದ್ದು ಎಲ್ಲ ವ್ಯವಸ್ಥೆ ಹೊಂದಿಗೆ ನಾವು ಜಾತ್ರೆ ಕಾರ್ಯಕ್ರಮ ವರ್ಷ ಯಥಾಸ್ಥಿತಿ ಮಾಡ್ಕೊತ ಬಂದೆವು. ತಮ್ಮ ಹೆಸರು ರೀ? ಸದಾಶಿವ ಕೌಟಿ. ಗೋಕಾಕ್ ತಾಲೂಕಿನ ನಂದಗಾಂವ್ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಡುಗೆ ರೂಮಿನ ಗುದ್ದಲಿ ಪೂಜೆ ಸಮಾರಂಭ ನೆರವೇರಿತು. ಈ ಗುದ್ದಲಿ ಪೂಜೆ ಸಮಾರಂಭಕ್ಕೆ ಅಂಬೀರಾವ್ ಪಾಟೀಲ್ ಅವರು ಆಗಮಿಸಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಈ ಸಮಯದಲ್ಲಿ ಶಾಲೆಯ ಹೆಣ್ಣು ಮಕ್ಕಳು ಹೂ ಆರಿಸುವುದರ ಮುಖಾಂತರ ಅಂಬೀರಾವ್ ಪಾಟೀಲ್ ಅವರನ್ನು ಸ್ವಾಗತ ಮಾಡಿಕೊಂಡ್ರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ಕೋಲ್ಕರ್ ಗುರುಗಳು ಅಂಬೀರಾವ್ ಪಾಟೀಲ್ ಅವರಿಗೆ ಶಾಲು ಉದಿಸಿ ಸನ್ಮಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಗುರುಗಳು ಮತ್ತು ಗುರುಮಾತಿಯರು ಉಪಸ್ಥಿತರಿದ್ದರು. ಕನ್ನಡ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ವತಿಯಿಂದ ಸನ್ 2003 ಪ್ರಾರಂಭವಾದ ಕೆಲಸ ಮಾಡಿದ್ದೆ. ಈಗ ಸದ್ಯ ಈ ರಾಜ್ಯ ಮಟ್ಟ ಕಳಿಸ್ತಾರೆ. ಪ್ರಾಯ
ಗೋಕಾಕ್ ತಾಲೂಕಿನ ಖಾನಾಪುರ ಗ್ರಾಮದ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಗುದ್ದಲಿ ಪೂಜೆ ಸಮಾರಂಭ ನೆರವೇರಿತು. ಈ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಅಂಬಿರಾವ್ ಪಾಟೀಲ್ ಅವರು ಆಗಮಿಸಿದ್ರು ಮತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಅಂಬಿರಾವ್ ಪಾಟೀಲ್ ಅವರು ನೆರವೇರಿಸಿಕೊಟ್ರು. ಈ ಸಂದರ್ಭದಲ್ಲಿ ಹನುಮಂತ್ ಕೌಲಗಿ ಅವರು ಅಂಬಿರಾವ್ ಪಾಟೀಲ್ ಅವರಿಗೆ ಶಾಲು ಒದಿಸಿ ಸನ್ಮಾನವನ್ನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ಹಟ್ಟಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನೋತ್ಸವ ಆಚರಿಸಲಾಯಿತು. ಯುವ ಪ್ರತಿಷ್ಠಾನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಮಾಧಾನ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಿಪ್ಪರ್ಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರ 157ನೇ ಜನ್ಮೋತ್ಸವದ ಮತ್ತು ಸಾವಿಲ್ಲದ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 123ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ದಿಕ್ಸೂಚಿ ಭಾಷಣ ಎಂದೇ ಖ್ಯಾತರಾಗಿರುವ ಚೈತ್ರ ಕುಂದಾಪುರ್ ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಪ್ಪರ್ಗಿ ಗ್ರಾಮಸ್ಥರು ಹಾಗೂ ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳು, ಶ್ರೀ ಸಿದ್ದಲಿಂಗ ಮಹಾರಾಜರು, ಕಾರ್ಯಕ್ರಮದ ಆಯೋಜಕರು, ಇಪ್ಪರ್ಗಿ ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದರು. ನಮ್ಮ ಒಳಗಡೆ ಜಾಗೃತವಾಗಬೇಕಾಗಿರುವಂತಹ ನದಿ ಬಿಟ್ಟು ಬೇರೆ ಯಾವುದು ಅಲ್ಲ. ನಮಗೆ ತುಂಬಾ ಸಲ ಗೊಂದಲ ಹುಟ್ಟು ಬಿಡುತ್ತೆ, ಯಾವುದು ಭಾರತ ಆಗಿತ್ತು, ನಿಜವಾದ ಭಾರತ ಯಾವುದು ಅಂತ. ಬಹುಶಃ ಆ ಭಾರತದ ಕಲ್ಪನೆಯನ್ನ ವಿವೇಕಾನಂದರು ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಈ ನೆಲ ತನ್ನ ಸಂಸ್ಕೃತಿಯನ್ನ ಸಾವಿರಾರು ವರ್ಷಗಳ ಕಾಲ ಉಳಿಸ್ಕೊಂಡು ಬಂದಿದೆ. ಯಾವ ನೆಲ ತನ್ನ ಸಂಸ್ಕೃತಿಗೋಸ್ಕರ ಬದುಕಿತ್ತೋ, ಯಾವ ನೆಲ ತನ್ನ ಸಂಸ್ಕೃತಿಯ ಉಳಿವಿಗೋಸ್ಕರ ರಕ್ತವನ್ನು ಹರಿಸಿತ್ತೋ, ಯಾವ ನೆಲ ತನ್ನ ಸಂಸ್ಕೃತಿಗೋಸ್ಕರ. ನ್ಯಾಯಬೆಲೆ ಅಂಗಡಿಗಳಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದ ಅಂತರ್ಜಾಲದ ಸಮಸ್ಯೆ ತಲೆದೂರಿದ್ದು ಇದರಿಂದ ಗ್ರಾಹಕರು ಮತ್ತು ವಿತರಕರಿಗೆ ಸಮಸ್ಯೆ ಆಗುತ್ತಿದೆ. ಇದನ್ನ ಪರಿಹರಿಸಬೇಕೆಂದು ಬೆಳಗಾವಿ ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಅವರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂತರ್ಜಾಲದ ಮೂಲಕ ಹೆಬ್ಬೆರಳಚ್ಚನ್ನ ತೆಗೆದುಕೊಂಡು ದವಸ ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತಿದೆ. ಆದರೆ ಕಳೆದ 2 ತಿಂಗಳಿಂದ ಸರ್ವರ್ ಬಿಸಿ ಬರುತ್ತಿದ್ದು ಇದರಿಂದ ಸಮಸ್ಯೆ ಆಗುತ್ತಿದೆ. ಇದನ್ನು ಪರಿಹರಿಸಬೇಕು ಮತ್ತು ಕಳೆದ 3 ತಿಂಗಳಿಂದ ಬಾಕಿ ಉಳಿದ ಕಮಿಷನ್ ಅನ್ನು ಕೂಡಲೇ ನ್ಯಾಯಬೆಲೆ ಅಂಗಡಿ ಮಾಲೀಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಹಾಗೂ ತಾಂತ್ರಿಕ ತೊಂದರೆ ಉದ್ಭವಿಸಿದರೆ ಇಲಾಖಾ ವತಿಯಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಮಾಹಿತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜಶೇಖರ್ ತಳ್ವಾರ್, ಭೈರೇಗೌಡ ಪಾಟೀಲ್, ಮಾರುತಿರಾವ್, ದಿನೇಶ್ ಬಾಗಡೆ, ಸರೋಜಾ ದೊಡ್ಮನಿ, ಬಸವರಾಜ್ ದೊಡ್ಮನಿ ಸೇರಿದಂತೆ ಅನೇಕರು ಇದ್ದರು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಲು ಇಲ್ಲಿ ಬಂದಿದ್ದೇವೆ. ಈಗಾಗಲೇ ಕಳೆದ 2 ತಿಂಗಳಿಂದ ಸತತವಾಗಿ ಸರ್ವರ್ ನಮಗೆ ಕೈಕೊಡ್ತಾ ಇದೆ. ಸರ್ವರ್ ಒಂದು ಏನು ತಾಂತ್ರಿಕ ತೊಂದರೆಯಿಂದಾಗಿ ನಾಗರಿಕರು ಮತ್ತು ಅಂಗಡಿಕಾರರು ತೀವ್ರತರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬೆಳಿಗ್ಗೆ ಅಂಗಡಿಯನ್ನು ತೆಗೆದು ನಾವು ಪಡಿತರ ಹಂಚಬೇಕು ಅಂತ ಕುಳಿತರೆ ಸರ್ವರ್ ಸಮಸ್ಯೆ, ಸರ್ವರ್ ಪ್ರಾರಂಭ ಆಗೋದೇ ಇಲ್ಲ. ಇದರಿಂದ ಏನಾಗ್ತಾ ಇದೆ, ನಾಗರಿಕರು ಹೆಣ್ಮಕ್ಕಳು ಬಂದು ತಮ್ಮ ಸರತಿ ಸಾಲಿನಲ್ಲಿ ನಿಂತಾರೆ, ಅವ್ರಿಗೆ 2-3 ಗಂಟೆ ಆದಮೇಲೆ ಸರ್ವರ್ ಬರೋದೇ ಇಲ್ಲ ಅಂತ ತಿಳಿದ ಮೇಲೆ ರೋಚಿಗೇಳ್ತಾ ಇದ್ದಾರೆ. ಇದರಿಂದ ಅಂಗಡಿಕಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಈ ದೊಡ್ಡ ತಲ್ಲುವಾಗಿರ್ತಕ್ಕಂಥ ಸರ್ವರ್ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಈಗಾಗಲೇ ಈ ಕೆವಾಯಿಸಿಯನ್ನು ಪ್ರಾರಂಭ ಮಾಡಿದರು, ಅದು ಕೂಡ ಪ್ರಾರಂಭದ ಹಂತದಲ್ಲಿ ಅದು ಆದ್ಯತೆ ಮೇರೆಗೆ ಚಾಲನೆ ಮಾಡಿದರು. ಆದರೆ ತಾಂತ್ರಿಕ ತೊಂದರೆ ಹಿನ್ನೆಲೆಯಲ್ಲಿ ಅದು ಕೂಡ ಬಂದಾಗಿ ಅದು ವಿಫಲ ಆಗಿದೆ. ಆದ್ದರಿಂದ ಮತ್ತೆ ಈ ಕೆವಾಯಿಸಿಯನ್ನು ಪ್ರಾರಂಭ ಮಾಡುವಂಥ ಸರ್ಕಾರದ ಒಂದು ನಿರ್ದಿಷ್ಟ ಗುರಿ ಇದೆ. ಆದ್ದರಿಂದ ಸರ್ಕಾರಕ್ಕೆ ನಾವು ಯಾವುದೇ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಿದೆ. ಈ ದಿನದ 24 ಗಂಟೆ ನಾವು ದುಡಿದು ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದೇವೆ. ಆದರೆ ಈ ತಾಂತ್ರಿಕ ತೊಂದರೆಯನ್ನು ಬಗೆಹರಿಸಿ ನಾಗರಿಕರಿಗೂ ಕೂಡ ನೆಮ್ಮದಿ ತರಿಸಿ ಮತ್ತು ಅಂಗಡಿಕಾರರಿಗೂ ಕೂಡ ನೆಮ್ಮದಿ ತರುವಂಥ ಕೆಲಸ ಮಾಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾನು ನಮ್ಮ ಸಂಘಟನೆಯ ಪರವಾಗಿ ಒತ್ತಾಯಿಸ್ತಾ ಇದ್ದೇನೆ. ರಾಜಶೇಖರ್ ತಳವಾರ್ ಅಂತ.
ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಂದಗಾಂವ್ ಮುತ್ನಾಳ್ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಮುಖಂಡರಾದ ಅಂಬಿರಾವ್ ಪಾಟೀಲ್ ಅವರು ಆಗಮಿಸಿದ್ದರು. ಟಿಆರ್ ಕಾಕಲ್, ಸುದೀಪ್ ಜೋಡಟ್ಟಿ, ಎಂಎಲ್ ತಳ್ವಾರ್, ದರೆಪ್ಪ ಮಗದುಮ್ಮ, ಸತೀಶ್ ಗೌಡ ಪಾಟೀಲ್, ರೇಣುಕಾ ಮಾಡಗಿ, ಗಂಗರಾಯ್ ನಾಯಕ್, ಶಿವಲಿಂಗ, ವಿಜಯ್ ಮಗದುಮ್ ಮತ್ತು ಇನ್ನು ಹಲವಾರು ಮುಖಂಡರು, ಸಾರ್ವಜನಿಕರು, ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರು ತಮ್ಮೆಲ್ಲ ಕೆಲಸಗಳನ್ನು ಬಂದಿಟ್ಟು ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಶೋಭೆ ತಂದದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅವರು ಹಾಕಿಕೊಟ್ಟಂತಹ ಮಾರ್ಗ ಕೇವಲ ಅಂಬಿಗ ಸಮಾಜಕ್ಕಷ್ಟೇ ಅಲ್ಲ ಇಡೀ ಮನುಕುಲಕ್ಕೆ ದಾರಿದೀಪವಾದಂತಹ ಮಾರ್ಗವನ್ನು ಅವರು ಹಾಕಿಕೊಟ್ಟಿದ್ದಾರೆ. ಯಾವಾಗಲಾದರೂ ಸಹ ಕೂಡ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ಮುಂಬರುವ ದಿನಗಳಲ್ಲಿ ನಾವು ಅತ್ಯಂತ ಶ್ರೀಮತಿ ಶಾಂತಾಬಾಯಿ ನಾಗಪ್ಪ ಮಾನವಿ ಅವರು ವಿಜಯಪುರ ಜಿಲ್ಲೆಯ ಮುಳ್ಳಗಸಿ ಎಂಬ ಏರಿಯಾದಲ್ಲಿ ಹಳೆ ಸ್ಟ್ರಾಪ್ ಟೈರ್ಗಳ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಮಹಾನಗರ ಪಾಲಿಕೆಯರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಲ್ಲಿನ ನಿವಾಸಿಗಳು ದೂರು ಕೊಟ್ಟಿದ್ದಾರೆ. ಇಲ್ಲಿ ಇರತಕ್ಕಂಥ ಸುತ್ತಮುತ್ತಲಿನ ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸೊಳ್ಳೆಗಳಿಂದ ರೋಗಗಳು ಉಂಟಾಗುತ್ತಿವೆ. ಹಾಗಾಗಿ ಶ್ರೀಮತಿ ಶಾಂತಾಬಾಯಿ ನಾಗಪ್ಪ ಮಾನವಿ ಅವರ ಮೇಲೆ ಮಹಾನಗರ ಪಾಲಿಕೆಯವರು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇಂಥ ಕಂಪನಿಗಳ ವಿರುದ್ಧ ಪಾಲಿಕೆಯವರು ಎಚ್ಚೆತ್ತುಕೊಂಡು ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮತಕ್ಷೇತ್ರದ ಅಭಿವೃದ್ಧಿಗೆ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು 110 ಕೋಟಿ ಬಿಡುಗಡೆ ಮಾಡಿದ್ದಾರೆಂದು ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇಲ್ಲಿಯವರೆಗೆ ಸುಮಾರು 110 ಕೋಟಿ ಅನುದಾನವನ್ನು ಕೊಟ್ಟಿದ್ದು ಅರಿಂದ ಗ್ರಾಮೀಣ ಭಾಗದ ಕುಡಿಯುವ ನೀರು, ತೋಟದ ರಸ್ತೆ, ಕೆರೆಗಳ ಅಭಿವೃದ್ಧಿ, ಚರಂಡಿ, ಸ್ಮಶಾನ, ದೇವಸ್ಥಾನ ಹೀಗೆ ಗ್ರಾಮೀಣ ಭಾಗಗಳನ್ನ ಸಮಸ್ಯೆಗಳು ನನ್ನ ಅವಧಿಯಲ್ಲಿ ಒಂದು ಕಾಣದಂತೆ ಮಾಡುವುದು ನನ್ನ ಗುರಿಯಾಗಿದೆ ಎಂದು ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದರು. ಅನಂತಪುರ್, ಜಂಬಿಗಿ ಹೀಗೆ ಅನೇಕ ಗ್ರಾಮಗಳಲ್ಲಿ ವಿವಿಧ ಇಲಾಖೆ ರಸ್ತೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಗೂ ದೇವಸ್ಥಾನ ಅಭಿವೃದ್ಧಿಯ ಸುಮಾರು 6 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಪ್ಪ ಸಾಹೇಬ್ ಅವತಾಡೆ, ಆರ್ಎಂ ಪಾಟೀಲ್, ಮಹದೇವ್ ಕೋರೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನಿಮ್ಗೆಲ್ಲರಿಗೆ ಗುರುತಾಗಿರಬೇಕು, ಇದು ಎಲ್ಲ ಹೇಳಿದ ಕರೆಕ್ಟ್ ಇತ್ತು ತಿಳಿ. ಅದಕ್ಕೆ 3.5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇಡೀ ಅಗ್ರಣಿ ಮ್ಯಾಗ ಇಷ್ಟು ದೊಡ್ಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯಾವುದು ಆಗಿಲ್ಲ, ಆದ್ರೆ ನಿಮ್ ಊರದ ಆಗುದೈತಿ. ಮತ್ತೆ ಅದ್ರ ಕ್ವಾಲಿಟಿ ಕೂಡ ನಮ್ಮ ಏನ್ ಕಾಂಟ್ರಾಕ್ಟರ್ ಅದರು ಅಗದಿ ಚಲೋ ಕ್ವಾಲಿಟಿ ಮಾಡಿಕೊಡ್ತಾರು. ಅದರಲ್ಲಿ ಏನೋ ನಿಮಗೆ ಉರಾನ್ ಅವ್ರಿಗೆ ಸಂಶಯ ಏನೂ ಬಂದ್ರೆ ಕೂಡ ನಮ್ಮ ಕಡೆ ಬರ್ರಿ, ನಾವು ಅದ್ರ ಏನೂ ಕಾಂಪ್ರಮೈಸ್ ಮಾಡಿಕೊಡಂಗಿಲ್ಲ. ಅದ್ ಕೆಲಸ ಚಲೋ ಆಗಬೇಕಂತೇಳಿ ನಾವು ಅವ್ರಿಗೆ ಹೇಳಿದ್ವಿ, ಸ್ಪಷ್ಟವಾಗಿ ಹೇಳಿದೀವಿ. ಅದ್ರ ಜೊತೆಲೇನ ಈ ಇಡೀ ನಮ್ಮ ಕ್ಷೇತ್ರದಲ್ಲಿ ಇದ್ದಂತ ಈ ಬೇರೆ ಬೇರೆ ಬ್ಯಾರೇಜ್ ಕಟ್ಟಾರು, ಅದಕ್ಕೆ ರಬ್ಬರ್ ಬ್ಯಾಂಡ್ ಎಲ್ಲ ಹೋಗ್ಬಿಟ್ಟವು, ಲೀಕೇಜ್ ಅದಾವು, ಕೆಲವು ಕೆರಿ ರಿಪೇರಿ ಮಾಡಬೇಕಾಗಿತ್ತು. ಅದರ ಸಲುವಾಗಿ ಕೂಡ 4.5 ಕೋಟಿ ಸ್ಯಾಂಕ್ಷನ್ ಮಾಡಿ ತಂದಿದೀವಿ. ಟೋಟಲ್ ಇವತ್ತು ಈ ಕೆಲಸ ಮತ್ತು ಕೆರಿ ರಿಪೇರಿ 8 ಕೋಟಿ ರೂಪಾಯಿ ಕಾಮಗಾರಿ ಐತಿ. ಇದೆಲ್ಲ ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲ ಕೆರಿ ಎಲ್ಲ ಬಂದರಗಳು ರಿಪೇರಿ ಮಾಡಿ ಇದೇನು ಲೀಕೇಜ್ ಆಗಿ ಕೆಲವು ಕಡೆ ನೋಡ್ತೀವಿ ನಾವು. ಆರ್ಥಿಕವಾಗಿ ಹಿಂದುಳಿದವರಿಗೆ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಉಚಿತ ಕಾನೂನು ಸೇವೆಗಳನ್ನು ನೀಡಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗಂಗಾಧರ್ ಸಿಹೆಚ್ ಹೇಳಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೋಲಾರ, ಬಚ್ಪನ್ ಬಚಾವ್ ಆಂದೋಲನ, ಬುದ್ಧ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಿಸಾಂದ್ರ, ಕ್ರೇಜಿ ಕ್ರಿಯೇಟರ್ಸ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಕೋಲಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಮಕ್ಕಳ ಹಕ್ಕುಗಳು ಮತ್ತು ಕಾನೂನುಗಳ ಕುರಿತು ಅರಿವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ, ಸೋತವರಿಗೆ ಅಸೂಯೆ ಇರುತ್ತೆ ನಿಜ, ಆದ್ರೆ ಅದು ಜೀವವನ್ನೇ ತೆಗೆಯುವ ಹಂತಕ್ಕೆ ಹೋಗಬಾರದು. ನನ್ನ ಜೀವ ತೆಗೆಯಲು ಮುಂದಾದವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಶಾಂತಿನಗರ ಶಾಸಕ ಎನ್ ಹ್ಯಾರಿಸ್ ಹೇಳಿದ್ದಾರೆ. ತಮಿಳಿಗರೇ ಹೆಚ್ಚಿರುವ ಬೆಂಗಳೂರಿನ ವನ್ನಾರ್ ಪೇಟೆಯಲ್ಲಿ ಬುಧವಾರ ರಾತ್ರಿ ದಿವಂಗತ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂಜಿಆರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಹ್ಯಾರಿಸ್ ಸಹ ಭಾಗವಹಿಸಿದ್ದರು. ಈ ವೇಳೆ ಹ್ಯಾರಿಸ್ ಕುಳಿತಿದ್ದ ಜಾಗದಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡಿತ್ತು. ಈ ಘಟನೆಯಲ್ಲಿ ಶಾಂತಿನಗರ ಕಾಂಗ್ರೆಸ್ ಶಾಸಕ ಎನ್ ಹ್ಯಾರಿಸ್ ಸೇರಿದಂತೆ 4 ಗಾಯಗೊಂಡಿದ್ದರು. ತಕ್ಷಣ ಶಾಸಕರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಅಲ್ಲದೆ ಈ ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ ತೀವ್ರ ತನಿಖೆಗೂ ಮುಂದಾಗಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ವೇಳೆ ಮಾತನಾಡಿರುವ ಹ್ಯಾರಿಸ್, ನಾನು ಈಗ ಆರೋಗ್ಯವಾಗಿದ್ದೇನೆ,
ಕಾರ್ಯಕರ್ತರ ಪ್ರಾರ್ಥನೆಯಿಂದ ಗುಣಮುಖನಾಗಿದ್ದೇನೆ. ನಿನ್ನೆ ಸ್ಫೋಟಗೊಂಡ ವಸ್ತು ಪಟಾಕಿ ತರ ಇರಲಿಲ್ಲ, ರೌಂಡ್ ಬಾಲ್ ತರ ಇತ್ತು. ಸ್ಫೋಟಗೊಂಡ ವಸ್ತುವಿನ ಪರಿಶೀಲನೆಗೆ ವಿಧಿವಿಜ್ಞಾನ ಇಲಾಖೆಗೆ ಕಳುಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗೃಹ ಸಚಿವರು ಕರೆ ಮಾಡಿ ಸೂಕ್ತ ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ. ನನಗೆ ರಾಜಕೀಯವಾಗಿ ವೈಯಕ್ತಿಕವಾಗಿ ಶತ್ರುಗಳಿಲ್ಲ, ಯಾರ ಬಗ್ಗೆಯೂ ಅನುಮಾನವೂ ಇಲ್ಲ. ಆದರೆ ರಾಜಕೀಯ ಅಸೂಯೆಗಾಗಿ ಹೀಗೆ ಕೊಲ್ಲುವ ಹಂತಕ್ಕೆ ಮುಂದುವರಿಯುವುದು ತಪ್ಪು. ಹೀಗಾಗಿ ಈ ಘಟನೆ ಕುರಿತು ತೀವ್ರ ತನಿಖೆ ಆಗಲಿ ಎಂದು ಒತ್ತಾಯಿಸಿದ್ದಾರೆ. ಆಮೇಲೆ ಸುಮಾರು ಜನ ಎಲ್ಲರೂ ಕೂಡ ನನಗೆ ಫೋನ್ ಮಿಸ್ಡ್ ಕಾಲು ಸುಮಾರು ಎಲ್ಲ ಲೀಡರ್ಸ್ದು ಇದೆ, ನಾನು ಫೋನ್ ಮಾತಾಡೋಕ್ಕೆ ಹೋಗಿರಲಿಲ್ಲ. ಹಾಸ್ಪಿಟ್ಲ್ ಅವರು ಫಿಲೋಮಿನಾಸ್ ಅವರು ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಆಸ್ಪತ್ರೆಯ ಎಲ್ಲರೂ ಡಾಕ್ಟರ್ಸು ಸಿಸ್ಟರ್ಸ್ ಎಲ್ಲ ಅವ್ರಿಗೂ ನನ್ನ ಧನ್ಯವಾದಗಳು. ಹಾಗೆ ನನ್ನ ಕ್ಷೇತ್ರ ನನ್ನ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಗೆ ಧನ್ಯವಾದ, ಥ್ಯಾಂಕ್ ಯು. ಈ ಪ್ರಶ್ನೆನ ನೀವು ಸರ್ಕಾರಕ್ಕೆ ಕೇಳಬೇಕು, ಗೃಹ ಸಚಿವರನ್ನ ಕೇಳಬೇಕು, ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದರೆ ಈ ರಾಜ್ಯದ ಪ್ರತಿಯೊಬ್ಬನ ಕಾಪಾಡುವಂಥ ಕರ್ತವ್ಯ ನಮ್ಮ ಸರ್ಕಾರದ್ದು. ಸರ್ಕಾರದ ಮಂತ್ರಿ ಇದ್ರ ಬಗ್ಗೆ ಉತ್ತರ ಹೇಳಬೇಕೇ ಹೊರತು ನಾನೇನು ಹೇಳಲಿಕ್ಕಾಗುತ್ತೆ. ಅಲ್ಲ, ಇದು ಆಚರಣೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಥರ ಘಟನೆ ನನ್ನ ಜೀವನದಲ್ಲಿ ನನಗೆ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರುವಂಥದ್ದು. ಈ ಥರದ್ದು ಆಗಬಾರ್ದು ಯಾರಿಗೂ. ಯಾಕೆಂದರೆ ಇವೆಲ್ಲ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾವು ಆಮೇಲೆ ಮಾತಾಡೋಕ್ಕಾಗಲ್ವಲ್ಲ, ಆಮೇಲೆ ಏನು ಮಾತಾಡೋಕ್ಕಾಗುತ್ತೆ. ಸೊ ಇದು ಯಾರಿಗೂ ಆಗಬಾರ್ದು. ನಾವು ಜೀವನದಲ್ಲಿ ಹೋರಾಟ ಇವೆಲ್ಲ ಇರುತ್ತೆ, ಆದರೆ ಒಬ್ಬರನ್ನ ಮುಗಿಸುವಂಥ ಹೋರಾಟ ಯಾರೂ ಕೂಡ ಮಾಡಬಾರ್ದು. ನಮ್ಮ ಹಿಂದೆ ನಾವು ನೋಡಿದ್ದೀವಲ್ಲ ಯಾವ ಥರ ನಡೆದಿದೆ ಅಂತ. ಆ ಥರ ಇದ್ದರೆ ಇದು ಒಳ್ಳೆಯದಲ್ಲ, ಇದು ಆಗಬಾರ್ದು. ಅದರ್ವೈಸ್ ಇಲ್ಲ, ನಾನು ಹೇಳಿದ್ನಲ್ಲ ಆಗಲೇ, ನನಗೆ ಅಲ್ಲಲ್ಲ, ನನಗೆ ರಾಜಕೀಯವಾಗಿ ಯಾರೂ ಶತ್ರುಗಳಿಲ್ಲ, ವೈಯಕ್ತಿಕವಾಗಿಯೂ ನನಗೆ ಯಾರೂ ಶತ್ರುಗಳಿಲ್ಲ. ನಾನು ಎಲ್ಲರ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ಹೋಗುವಂಥವನು. ಚುನಾವಣೆ ಸಮಯದಲ್ಲಿ ಕೂಡ 13 ದಿವಸ 15 ದಿವಸ ನಾವು ಪಕ್ಷ ಫೈಟ್ ಮಾಡ್ತೀವಿ, ಅದಾದಮೇಲೆ ಮುಗೀತು. ನಮಗೇನು ಆ ಥರ ಶತ್ರುಗಳು ಅನ್ನೋಕ್ಕೆ ಯಾರೂ ಇಲ್ಲ. ಸೊ ನನಗೆ ಆಶ್ಚರ್ಯ ಇದು, ಈ ಥರದ್ದು ಆಗಬಾರ್ದು, ಆಗಿದೆ, ನೋಡೋಣ. ಏನು ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ, ಅವರೇ ಎಲ್ಲ ನಮ್ಮನ್ನು ಕಾಪಾಡಬೇಕಾಗಿರೋದು. ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಇನ್ಸ್ಪೆಕ್ಟರ್ಸು ಎಲ್ಲ ಸ್ಟೇಷನಿಂದ ACP DCP ಕಮಿಷನರು ಅಡಿಷನಲ್ ಕಮಿಷನರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ಭಾಳಷ್ಟು ಆಸಕ್ತಿ ಪಟ್ಕೊಂಡು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ದೆಮ್, ವಿಲ್ ಹೋಪ್ ಒಳ್ಳೆ ಅವರೇನು ಓದ್ಕೊಂಡಿ. ಅಲ್ಲ, ಜೆಲಸಿ ಅಸೂಯೆ ಇದ್ದೇ ಇರುತ್ತೆ, ಆದರೆ ಈ ಮಟ್ಟಕ್ಕೆ ಅಸೂಯೆ ಇರಬಾರ್ದಲ್ವಾ? ಅಸೂಯೆ ಮನುಷ್ಯನ ಜೊತೆಗೆ ಇರೋ ಗುಣ, ಆದರೆ ಈ ಮಟ್ಟಕ್ಕೆ ಅಸೂಯೆ ಇರಬಾರ್ದು. ಒಂದು ಒಂಥರ ಈ ನಾವು ಮುಗಿಸುವಂಥ ಅಸೂಯೆ ಇರಬಾರ್ದು. ಭಗವಂತ ನಮ್ಮ ಮೇಲೆ ಆ ಥರ ಯಾರಿಗಾದ್ರೂ ಇದ್ದರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಅವ್ರಿಗೂ ಒಳ್ಳೇದು ಮಾಡಲಿ, ಅವ್ರಿಗೆ ನಮಗಿಂತ ಜಾಸ್ತಿ ಕೊಡಲಿ, ಆದರೆ ನಮ್ಮ ಮೇಲಿರೋ ಅಸೂಯೆ ಹೋಗಲಿ ಅವ್ರದ್ದು, ತೊಂದರೆ ಇಲ್ಲ. ನಾನು ಅಂತ ಆ ಥರ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಭಗವಂತನ ಹತ್ರ ಬೇಕಾದಷ್ಟು ಇದೆ, ನನಗೆ ಕೊಟ್ಟರೆ ಮುಗ್ದೋಗಲ್ವಲ್ಲ, ನನಗಿಂತ ಜಾಸ್ತಿ ಅವ್ರಿಗೆ ಕೊಡಲಿ, ಅಸೂಯೆ ಹೋಗಲಿ. ನಾವೆಲ್ಲ ಸಂತೋಷದಿಂದ ಪ್ರೀತಿಯಿಂದ ಬದುಕಬೇಕು, ಒಳ್ಳೆ ಮನುಷ್ಯರಾಗಿ ಬದುಕಬೇಕು. ಇದನ್ನೇ ನಾವು ಯಾವತ್ತೂ ಕೇಳ್ಕೊಂಡಿರೋದು, ನಾನು ಹೇಳಿರೋದು, ನಮ್ಮ ಜನಕ್ಕೆ ಹೇಳೋದು ಇದೆ. ಸೊ ಅದರಿಂದ ನಾನು ಅಂದು ಯಾವುದನ್ನು ಇದು ಮಾಡಲ್ಲ. ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೇದು ಕೊಡಲಿ. ಥ್ಯಾಂಕ್ ಯು ಮಾಧ್ಯಮ ಸ್ನೇಹಿತರಿಗೂ ತುಂಬ ಥ್ಯಾಂಕ್ಸ್. ಪಾಪ ನಿನ್ನೆ ರಾತ್ರಿಯಿಂದ ನೀವು ಇಲ್ಲಿದ್ದೀರಿ, ಬಹುಶಃ ನನಗೆ ಡಾಕ್ಟರ್ಸು ರೆಸ್ಟ್ ತೊಗೊಳ್ಳಿ, ನೀವು ಎಲ್ಲೂ ಮಾತಾಡಬೇಡಿ ಅಂತ ಹೇಳಿದರು. ನನ್ನ ಮಗ ಮಾತಾಡಿ ನಿಮ್ಮ ಜೊತೆ ಇದು ಮಾಡಿದ್ದಾನೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಪಾಕ್ ಮೇಲೆ ಬಹಳ ಪ್ರೀತಿ ಬೆಳೆಯುತ್ತಿದೆ. ಪಾಕ್ ಮೇಲೆ ಪ್ರೀತಿ ಇರುವ ಕುಮಾರಸ್ವಾಮಿ ಭಾರತ ದೇಶ ಬಿಟ್ಟು ತೊಲಗಲಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಪುತ್ರ, 2 ಸಲ ಮುಖ್ಯಮಂತ್ರಿ ಆಗಿದ್ದವರು, ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದು ಪಾಕಿಸ್ತಾನ ತೋರಿಸಿಕೊಂಡು ಬಿಜೆಪಿ ಓಟ್ ಪಡೆಯುತ್ತಿದೆ ಎಂಬ ಹೇಳಿಕೆಗೆ ತಿರುಗೇಟು ನೀಡಿದರು. ಭಾರತ ಹಿಂದೂ ರಾಷ್ಟ್ರ, ಇಲ್ಲಿ ಎಲ್ಲರೂ ಸಮಾನವಾಗಿ ಬಾಳಬೇಕು, ದೇಶ ಒಡೆಯುವ ಷಡ್ಯಂತ್ರಕ್ಕಾಗಿ ಇಲ್ಲ ಸಲ್ಲದ ಮಾತು ಸರಿಯಲ್ಲ, ದೇಶದ ಜನತೆ ಒಂದಾಗುತ್ತಿದ್ದಾರೆ, ಓಟ್ ಬ್ಯಾಂಕ್ ಹೋಗುತ್ತಿದೆ ಎಂಬ ಕಾರಣಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ಎಂದರು. ಬ್ಯಾಂಕ್ ರಾಜಕಾರಣವನ್ನು ಮಾಡಿಕೊಂಡು ಈ ರೀತಿ ಮುಂದೆ ಹಿಂದೆಯಿಂದ ಕೂಡ ಈ ರೀತಿ ಮಾಡ್ಕೊಂತ ಬಂದಿದ್ರಿ. ನೀವೊಂದು ಅರ್ಥ ಮಾಡ್ಕೋಬೇಕು, ನೀವು ಪ್ರಧಾನಮಂತ್ರಿ ಮಕ್ಕಳು, ಆ ಪ್ರಧಾನಮಂತ್ರಿ ಮಕ್ಕಳು ಜೊತೆಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಭಾರತೀಯರಿಗೆ ಒಂದು ರೀತಿ ನೋವನ್ನು ತರುವಂಥ ಹೇಳಿಕೆಗಳು ಆಗ್ತಾವೆ. ಅದಕ್ಕೋಸ್ಕರವಾಗಿ ನಾನು ಹೇಳೋದಿಷ್ಟೇ, ನೀವು ಇವತ್ತು ಓಟ್ ಬ್ಯಾಂಕ್ ರಾಜಕಾರಣನೇ ಮಾಡೋಂಗಿದ್ರಿ. ಈಗ ಎಲ್ಲೋ ಒಂದು ಕಡೆ ಬೇರೆ ಅವ್ರನ್ನ ಓಲಾಯಿಸ್ಕೋಬೇಕನ್ನೋಂಥ ರಾಜಕಾರಣವನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ದೇಶವನ್ನು ಬಿಟ್ಟು ತೊಲಗುರಿ ಅನ್ನೋಂಥದ್ದು ನಾನು ವಿನಂತಿ ಮಾಡ್ತೀನಿ. ಅಲ್ಲ, ನಾವು ಭಾರತ ದೇಶ ಅಂದ ತಕ್ಷಣ ಇದು ಒಂದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮೀಯ ಜನರು ಸಮಾನವಾಗಿ ಬಾಳ್ತಾ ಇದ್ದೀವಿ. ಅದು ಎಲ್ಲಗಳು ಸಮಾನವಾಗಿ ಏನು ಬಾಳೋಂಥ ವ್ಯವಸ್ಥೆಯಲ್ಲಿ
ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ಸಲುವಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷ ನಿಂತಿದೆ. ಎಲ್ಲ ಒಂದು ಕಡೆ ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಒಡೆದಾಕಬೇಕು, ಒಡಿಬೇಕನ್ನಂಥ ಷಡ್ಯಂತ್ರದಿಂದ ಈ ರೀತಿ ರಾಜಕೀಯ ಮಾತುಗಳು ಮಾತಾಡ್ತಾ ಇದ್ದಾರಲ್ಲಿ. ಭಾರತ ಮಾತೆ, ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮೀಯ ಜನರು ಒಂದಾಗಿ ಒಂದು ತಾಯಿ ಮಕ್ಕಳ ಥರ ನಾವು ಜೀವನವನ್ನು ಮಾಡ್ತಾಯಿದ್ವಿ. ಇವತ್ತು ಅವರು ವೋಟ್ ಬ್ಯಾಂಕಾಗಿ ಮಾಡ್ಕೋಬೇಕು, ಇವತ್ತು ಹಿಂದೂಸ್ತಾನ್ ಅನ್ನಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಒಗ್ಗಟ್ಟಾಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲೆಗೆ ಕಡ್ಡಾಯವಾಗಿ ಕಾನೂನು ಜಾರಿಯಾಗಬೇಕೆಂದು ಗುನ್ನಳ್ಳಿ ರಾಘವೇಂದ್ರ ಆಗ್ರಹಿಸಿದ್ದಾರೆ. ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳ ನೌಕರರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯಗೊಳಿಸಿ 2020-21 ಕಾನೂನು ಜಾರಿಗೆ ತರಲೆಂದು ಎಸ್ಡಿಎಂಸಿ ಜಿಲ್ಲಾಧ್ಯಕ್ಷರ ಗುನ್ನಳ್ಳಿ ರಾಘವೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇದನ್ನ ನಿರ್ಲಕ್ಷಿಸಿದರೆ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಸರ್ಕಾರಿ ಶಾಲೆಗಳು ಮುಚ್ಚಲಿವೆ, ಖಾಸಗಿ ಶಾಲೆಗಳು ಹೆಚ್ಚಲಿವೆ. ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಿತ ಕಾಯುವ ನಿಯಮಗಳನ್ನು ಜಾರಿ ತರುವ ಸರ್ಕಾರ ಹಾಗೂ ಶಿಕ್ಷಣ ಇಲಾಖಾಧಿಕಾರಿಗಳು ಮೊಸಳೆ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಮೂವರು ಸೇರಿದಂತೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲಶಕ್ತಿ ಪುರಸ್ಕಾರ ಪಡೆದ 49 ಮಕ್ಕಳೊಂದಿಗೆ ನಮೋ ಇಂದು ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಸೇವೆ, ಶೈಕ್ಷಣಿಕ, ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಹಾಗೂ ಶೌರ್ಯ ಸಾಹಸ ಮೆರೆದ 5-18 ವರ್ಷದ ಒಳಗಿನ ಮಕ್ಕಳು ಈ ಪ್ರಶಸ್ತಿಯನ್ನು ಬುಧವಾರ ಪಡೆದುಕೊಂಡಿದ್ದು ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಗುನ್, ಯಶ್, ಆರಾಧ್ಯ ಮತ್ತು ಮೂರ್ಜೆ ಸುನಿತಾ ಪ್ರಭು ಭಾಗಿಯಾಗಿದ್ದಾರೆ. 5 ಮೀಟರ್ 10 ಮೀಟರ್ ತಗಿ ಹೋಗಿ ಬಾತ್ ಮೀ ತೋ ಬಹುತ್ ಭೀಡ್ ಹೋತಿ ಹೈ ಆಯ್ತಾ ದೋನೋ ಐಸಾ ಐಸಾ ಚಲಿಯೆ ಮುಜೆ ಬಹುತ್ ಅಚ್ಚಾ ಲಗಾ ಆಪ್ ಲೋಗ್ ಎಂಜಾಯ್ ಕೀಜಿಯೆ ಔರ್ ದಿಲ್ಲಿ ಮೇ ಬಹುತ್ ಕುಚ್ ದೇಖಿಯೆ ಅಲಗ್ ಅಲಗ್ ಜಗಹ ಪೇ ಜಾಯಿಯೆ ಲಾಲ್ ಕಿಲೆ ಮೇ ಆಪ್ಕೋ ಮಾಲೂಮ್ ಹೋಗಾ ನೇತಾಜಿ ಸುಭಾಷ್ ಬಾಬು ಕೋ ಲೇಕರ್ ಕೆ ಕ್ರಾಂತಿಕಾರಿಯೋ ಕೋ ಲೇಕರ್ ಕೆ ಬಹುತ್ ಅಚ್ಚಾ ಮ್ಯೂಸಿಯಂ ಬನಾ ಹೈ ದೇಖೆಂಗೆ ಆಪ್ ಲೋಗ್ ದೇಖ್ ಕೆ ಆಯೇ ಲೇ ಜಾನೆ ವಾಲೆ ಹೈ ಕಲ್ ಹೈ ಪಕ್ಕಾ ಅಚ್ಚಾ ವಾರ್ ಮೆಮೋರಿಯಲ್ ದೇಖಾ ಹಾಂ ನೀ ದೇಖಾ ದೇಖಿ ವಾರ್ ಮೆಮೋರಿಯಲ್ ದೇಖನೆ ಕೇ ಜಾನಾ ಚಾಹಿಯೇ ಔರ್ ಅಪ್ನೆ ರಾಜ್ಯ ಕಾ ಕೋಯಿ ಏಕಾಂತ ಭೀ ಜೋ ವೀರ್ ಶಹೀದ್ ಹುವಾ ಹೋಗಾ ಉಸ್ಕಾ ನಾಮ ಪಡ್ ಕರ್ಕೆ ಲಿಖ ಕರ್ಕೆ ಲೇ ಜಾ ರಹಾ ಅಪ್ನೆ ಘರ್ ಮೇ ಹೈ ಅಗರ್ ಮೊಬೈಲ್ ಫೋನ್ ಹೈ ತೋ ಉಸ್ಕಿ ಫೋಟೋ ನಿಕಾಲ್ ಕೆ ಲೇ ಜಾ ರಹಾ ದೇಖಿ ಕರ್ನಾಟಕ ಕೆ ಯೇ ವೀರ್ ಶಹೀದ್ ಕಾ ನಾಮ ಹೈ ಉಸ್ಕಾ ಫೋಟೋ ಲೇಕೆ ಜಾನಾ ಚಾಹಿಯೇ ಕಿಸಿ ಕೋ ದಿಖಾನಾ ಚಾಹಿಯೇ ದೇಖಿ ಹಮಾರೆ ಕರ್ನಾಟಕ ಕೆ ಭೀ ಶಹೀದ್ ಕಾ ನಾಮ ವಹಾ ವಾರ್ ಮೆಮೋರಿಯಲ್ ಮೇ ಹೈ ಹರೇಕ್ ಕೋ ಅಪ್ನೆ ಅಪ್ನೆ ರಾಜ್ಯ ಕಾ ಢೂಂಢನಾ ಚಾಹಿಯೇ ಐಸೆ ಹೀ ದೇಖ ಕೆ ನಹೀ ಆನಾ ಚಾಹಿಯೇ ವೋ ಜೋ ನಾಮ ಲಿಖೆ ಹೈ ನಾ ಉನ್ಕೆ ಪ್ರತಿ ಗರ್ವ ಹೋನಾ ಚಾಹಿಯೇ ಯಹಾಂ ಏಕ್ ಪುಲಿಸ್ ಮೆಮೋರಿಯಲ್ ಬನಾ ಹೈ ದೇಖನೆ ಜಾಓಗೆ ಜಾಓಗೆ ಆಪ್ಕೋ ಮಾಲೂಮ್ ಹೈ ಇಸ್ ದೇಶ್ ಮೇ 33,000 ಸೇ ಜ್ಯಾದಾ ಪುಲಿಸ್ ಕಭಿ ಕಭಿ ಲೋಗ್ ಪುಲಿಸ್ ಸೇ ನಫರತ್ ಕಹತೆ ಹೈ ನಾ ಪುಲಿಸ್ ವಾಲಾ ಕಹತೆ ಹೈ ಚಲೋ ಇಧರ್ ಚಲೋ ಸೈಕಲ್ ಯಹಾಂ ಮತ ರಖೋ ಗುಸ್ಸಾ ಆತಾ ಹೈ ನಾ 33,000 ಪುಲಿಸ್ ದೇಶಕ್ಕೆ ನಾಗರಿಕೋ ಕಿ ರಕ್ಷಾಕ್ಕೆ ಲಿಯೇ ಶಹೀದ್ ಹುಯೇ ಹೈ ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.